ಕೃಷ್ಣರಾಜ ಸಾಗರ, ಕಬಿನಿ, ಹೇಮಾವತಿ, ಹಾರಂಗಿ ಇವೆಲ್ಲವೂ ಕರ್ನಾಟಕದ ಸ್ವತ್ತು, ಕರ್ನಾಟಕದ ಜಲಾಶಯ. ಈ ಜಲಾಶಯಗಳನ್ನು ನಿರ್ವಹಣಾ ಮಂಡಳಿ ಮಾಡುವ ಮೂಲಕ ತಮ್ಮ ಸ್ವಾಧೀನಕ್ಕೆ ಪಡಿಬೇಕು ಅಂಥೇಳಿ ದೊಡ್ಡ ಪಿತೂರಿ ನಡೀತಾ ಇದೆ. ಈ ಪಿತೂರಿ ಕೇಂದ್ರ ಸರ್ಕಾರ ಇದರ ಹೊಣೆಗಾರಿಕೆಯನ್ನು ಹೊತ್ತಿದೆ. ಕರ್ನಾಟಕದಲ್ಲಿ ಜಲಾಶಯಗಳನ್ನು ಕಟ್ಟಿರ್ತಕ್ಕಂಥದ್ದು ತಮಿಳ್ನಾಡಿಗೆ ನೀರು ಬಿಡೋಕ್ಕಲ್ಲ, ಕರ್ನಾಟಕದ ರೈತರಿಗೆ ನೀರಿಲ್ಲ. ಈ ಸಾರಿ ಅಂತೂ ಒಂದೇ ಒಂದು ನೀರು, ಒಂದೇ ಬೆಳೆ, ಕೋಟಿ ಕೋಟಿ ರೂಪಾಯಿ ನಷ್ಟ ಆಗಿದೆ. ಸರ್ಕಾರ ತಮಿಳ್ನಾಡು ಕೇಳದಷ್ಟು ನೀರು ಬಿಟ್ಬಿಟ್ರು, ಅವ್ರು ಏನೇನು ಕೇಳ್ತಾರೆ ಅಷ್ಟು ನೀರು ಬಿಟ್ಟರು. ಕಾವೇರಿ ನಿರ್ವಹಣಾ ಮಂಡಳಿಯನ್ನು ನಾವು ತೀವ್ರವಾಗಿ ವಿರೋಧಿಸ್ತೀವಿ. ಯಾವುದೇ ಕಾರಣಕ್ಕೂ ಕಾವೇರಿ ನಿರ್ವಹಣಾ ಮಂಡಳಿ ಆಗಬಾರದು. ಕಾವೇರಿ ನಿರ್ವಹಣಾ ಮಂಡಳಿ ನೀವು ರಚನೆ ಮಾಡೋದೇ ಆದರೆ ಕರ್ನಾಟಕ ರಾಜ್ಯಾದ್ಯಂತ ತೀವ್ರ ಹೋರಾಟ, ಕರ್ನಾಟಕ ಬಂದ್, ಜೈಲ್ ಕಾರ್ಯಕ್ರಮ, ಲಕ್ಷಾಂತರ ಜನರನ್ನು ಜೈಲಿಗೆ ಕಳಿಸ್ತೇವೆ, ಹೋರಾಟ ಮಾಡ್ತೀವಿ. ತಮಿಳ್ನಾಡಿನ ಒತ್ತಡಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಣಿಬಾರದು. ಎಚ್ಚರ, ಎಚ್ಚರ. ಇದು